ಅಂದ್ರೆ ರಾಜ್ಯದಲ್ಲಿ 1.25 ಕೋಟಿ ಜನಸಂಖ್ಯೆ ಕ್ಷತ್ರಿಯದವರಿದ್ದು ಜನಾಂಗದವರೆಲ್ಲ ಹಿಂದುಳಿದಿದ್ದಾರೆ. ರಾಜ್ಯದಂತೆ ಎಲ್ಲಾ ಕಡೆನೂ ಪ್ರವಾಸನ ಕೈಗೊಳ್ತೇವೆ. ಇಡೀ ಪೂರ್ತಿ ರಾಜ್ಯದಲ್ಲಿ ಎಲ್ಲ ಒಂದು ಜಿಲ್ಲೆಗಳ ತಾಲೂಕುಗಳಲ್ಲಿ ನಮ್ಮ ಘಟಕ ಪ್ರಾರಂಭ ಮಾಡ್ತೀವಿ. ನಮ್ಮ ಒಂದು ಕ್ಷತ್ರಿಯ ಸಮುದಾಯಕ್ಕೆ ಸಮಪಾಲು ಸಿಗಲಿ ಅಂತ. ನಮಸ್ಕಾರ ಎಲ್ಲರಿಗೂ. ನನ್ನ ಒಂದು ಶುಭಾಶಯಗಳನ್ನು ಪ್ರತಿ ಇಡೀ ರಾಜ್ಯಕ್ಕೆ ಹಾಗೂ ದೇಶಕ್ಕೆ ಒಂದು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ವಿಚಾರ ಏನಂತಂದರೆ, ನಮ್ಮ ರಾಷ್ಟ್ರ ಮಟ್ಟಕ್ಕೆ ಇಂದ ಒಂದು ಆದೇಶವನ್ನು ಕಳಿಸಿದ್ದಾರೆ. ನಮಗೆ ಅಖಿಲ ಕ್ಷತ್ರಿಯ ಮಹಾಸಭಾ ಇಂದ ನಮ್ಮನ್ನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೊಡ್ತೀನಿ. ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಕ್ಷತ್ರಿಯ ಎಲ್ಲ ಒಳಪಂಗಡ 32 ಪಂಗಡಗಳಿದೆ, ಆ ಒಳಪಂಗಡಗಳಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನನ್ನ ಒಂದು ಏನು ಗುರಿಯನ್ನು ಇಟ್ಟಿದ್ದೀನಿ ಏನಂದರೆ, ನಾನು ಒಂದು ಕ್ಷತ್ರಿಯ ಸಮುದಾಯದಲ್ಲಿ ಹುಟ್ಟಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಂಘಟನೆ ಹಾಗೂ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಆಗುಹೋಗುಗಳು ನೋವನ್ನು ನಮ್ಮ ಕ್ಷತ್ರಿಯ ಸಮುದಾಯಕ್ಕೆ ಏನೇನು ಸೌಲಭ್ಯಗಳು ದೊರಕಲಿಲ್ಲ ಅನ್ನೋ ವಿಚಾರದಲ್ಲಿ ಮುಂದಿನ ದಿನದಲ್ಲಿ ಒಂದು ಒಳ್ಳೆಯ ಒಂದು ಯುವ ತಂಡವನ್ನು ರಚನೆ ಮಾಡಬೇಕು. ರಚನೆ ಮಾಡಿದ ನಂತರ ಒಂದು ನಮ್ಮ ಸಿಗಬೇಕಾಗಿರೋಂಥ ರಾಜ್ಯದ ಸರ್ಕಾರದಿಂದ ಏನೇನು ಸೌಲಭ್ಯಗಳನ್ನು ಸಿಗಬೇಕು ಅವೆಲ್ಲ ಕೂಡ ಸಿಗುವಂಥ ಕೆಲಸ ಆಗಲಿ ಅಂತ ನಮ್ಮ ಯುವಕರಿಗೆ ಮುಂದಿನ ಒಂದು ಭವಿಷ್ಯದ ಒಂದು ರೂಪಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನಮ್ಮ ರಾಷ್ಟ್ರೀಯದ ದಿನೇಶ್ ಪ್ರತಾಪ್ ಸಿಂಗ್ ಜಿ ಅವರು ಕೂಡ ಆದೇಶನ ಹೊರಡಿಸಿದ್ದಾರೆ. ಸಂಘಟನೆಯಲ್ಲಿ ಒಳ್ಳೆಯ ಒಂದು ಸಕ್ರಿಯವಾಗಿರೋಂಥ ರಾಜ್ಯ ಮಟ್ಟದಲ್ಲಿ ಇರೋಂಥ ಯುವಕರಾಗಿರ್ಬೋದು ಯುವತಿಯರಾಗ್ಬೋದು ಅವ್ರಿಗೂ ಕೂಡ ಆದ್ಯತೆಯನ್ನು ಈ ಒಂದು ನಮ್ಮ ಕ್ಷತ್ರಿಯ ಒಗ್ಗಟ್ಟಲ್ಲಿ ಕೊಡಬೇಕಾಗ ಅಂತ ವಿನಂತಿ ಇದ್ದೇವೆ. ಅದನ್ನು ಯಾರು ಒಂದು ಅವರು ಸಕ್ರಿಯವಾಗಿ ನಾನು ಈ ಒಂದು ವಿಚಾರದಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಳ್ತೀನಿ ಅವ್ರಿಗೆಲ್ಲ ಕೂಡ ನಾನು ಅವಕಾಶ ಕೊಡ್ತೇನೆ. ಆದರೆ ನಮ್ಮ ಒಂದು ಗುರಿ ಏನಂತಂದರೆ, ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿ ನಮಗೆ ಸಿಗಬೇಕಾಗಿರೋಂಥ ಸೌಲಭ್ಯಗಳು ಏನು, ಈಗ ಒಂದು ನಿಗಮ ಮಂಡಳ ಕೂಡ ಇನ್ನೂ ಆಗಲಿಲ್ಲ ಕ್ಷತ್ರಿಯ ಸಮುದಾಯಕ್ಕೆ, ಆ ನಿಗಮ ಮಂಡಳ ಸ್ಥಾಪನೆ. ಯಾಕಂದರೆ ರಾಜ್ಯದಲ್ಲಿ 1.25 ಕೋಟಿ ಜನಸಂಖ್ಯೆ ಕ್ಷತ್ರಿಯದವರಿದ್ದು ನಮ್ಮ ಜನಾಂಗದವರೆಲ್ಲ ಹಿಂದುಳಿದಿದ್ದಾರೆ. ಯಾವುದೇ ರೀತಿ ನಿಗಮ ಅಂದು ಈ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ಸರ್ಕಾರದಿಂದನಾಗಿದ್ದು ಆಗಲಿಲ್ಲ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಸಂಘಟನೆ ಯಾವ ರೀತಿ ನಾವು ಒಂದು ಸರ್ಕಾರಕ್ಕೆ ನಾವು ಚುರುಕುವನ್ನು ಮುಟ್ಟಿಸಬೇಕು ಆ ರೀತಿಯಲ್ಲಿ ನಾವು ಚುರುಕು ಮುಟ್ಟಿಸುವಂಥ ಕೆಲಸ ಮಾಡ್ತೀವಿ. ರಾಜ್ಯದಂತೆ ಎಲ್ಲ ಕಡೆಯೂ ಪ್ರವಾಸನ ಕೈಗೊಳ್ತೇವೆ. ಪ್ರತಿ ಜಿಲ್ಲೆಗೂ, ಪ್ರತಿ ತಾಲೂಕಿಗೂ, ಪ್ರತಿ ಗ್ರಾಮ ಮಟ್ಟಕ್ಕೂ ಸಂಘಟನೆಯಲ್ಲಿ ಪ್ರತಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಬೇಕು ರಾಜ್ಯ ಮಟ್ಟದಲ್ಲಿ. ಯಾಕಂದರೆ ಇದು ಬರೀ ನಮ್ಮ ಒಂದಕ್ಕೆ ಸೀಮಿತ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಸೀಮಿತ ಆಗಿರೋದ್ರಿಂದ ಎಲ್ಲ ಒಳಪಂಗಡ ಬರೋಂಥ 32 ಒಳಪಂಗಡದ ಕ್ಷತ್ರಿಯ ಸಮುದಾಯ ಯಾರೇ ಆಗಿರ್ಬೋದು ಎಲ್ಲರನ್ನು ಕೂಡ ಆದ್ಯತೆ ಕೊಟ್ಟು ಅವ್ರನ್ನ ಕೂಡ ಈ ಸಂಘಟನೆಯಲ್ಲಿ ಜೋಡಿಸುವಂಥ ಕೆಲಸ ನಾವು ಮಾಡ್ತೀವಿ. ನಾವು ಯುವಕರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಮುದಾಯಕ್ಕೆ ಏನು ಒಂದು ಶಿಕ್ಷಣ, ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಕೊಡಿಸ್ಬೇಕು. ಒಂದು ಒಳ್ಳೆ ಆಫೀಸರ್ಸ್ ಸಂಬಂಧಪಟ್ಟಂಗೆ ಒಳ್ಳೆ ಅವರಿಗೆ ಸಿಗೋಂಥ ಸೌಲಭ್ಯಗಳು ಸಿಕ್ಕಿರಲ್ಲ, ಅವರಿಗೆ ಸಿಗುವಂಥ ಸರ್ಕಾರದಿಂದ ಒಂದು ಒತ್ತಡ ತರುವಂಥ ಕೆಲಸ ಮಾಡ್ತೀವಿ. ಆಮೇಲೆ ನಾವು ಏನೀಗ ಕೆಲವರಿಗೆಲ್ಲ ಒಂದು ರಾಜಕೀಯವಾಗಿ ಕೂಡ ಅವ್ರಿಗೆ ಕೆಲವರಿಗೆಲ್ಲ ಒಂದು ಸೀಟ್ಸನ್ನು ವ್ಯವಸ್ಥೆ ಆಗಿರಲ್ಲ, ಆ ಕ್ಷೇತ್ರದಲ್ಲಿ ಸಮುದಾಯ ಹೆಚ್ಚಿರುತ್ತೆ, ಅವ್ರಿಗೆ ಕೂಡ ಒಂದು ರಾಜಕೀಯವಾಗಿ ಕೂಡ ಅವ್ರಿಗೂ ಕೂಡ ಒಂದು ಅಧಿಕಾರಗಳಲ್ಲಿ ಕೊಟ್ಟು ನಮ್ಮ ಒಂದು ಕ್ಷತ್ರಿಯ ಸಮುದಾಯಕ್ಕೆ ಸಮಪಾಲು ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೂ ಅದರ ನಿತ್ಯವಾಗಿ ಓಡಾಡೋದಕ್ಕೆ ಇಷ್ಟಪಡ್ತೀನಿ. ಇಡೀ ಪೂರ್ತಿ ರಾಜ್ಯದಲ್ಲಿ ಎಲ್ಲ ಒಂದು ಜಿಲ್ಲೆಗಳ ತಾಲೂಕುಗಳಲ್ಲಿ ನಮ್ಮ ಘಟಕ ಪ್ರಾರಂಭ ಮಾಡ್ತೀವಿ. ಹಾಗೆ ಯುವಕರಿಗೂ ಕೊಡ್ತೀವಿ, ಯುವತಿಯರಿಗೂ ಕೊಡ್ತೀವಿ. ಹಾಗೂ ಯಾರು ಸಕ್ರಿಯವಾಗಿ ಒಂದು 45-50 ವರ್ಷದಲ್ಲಿ ಸಂಬಂಧಪಟ್ಟ ಒಂದು ರಾಜಕೀಯವಾಗಿ ಆಗಲಿ, ಒಂದು ಶಿಕ್ಷಣ ಆಗಿ ಅನುಭವ ಇರುವಂಥ ವ್ಯಕ್ತಿಗಳನ್ನು ಕೂಡ ನಾವು ತಗೊಂಡು ಸಂಘಟನೆಗೆ ಅನುಕೂಲವನ್ನು ಮಾಡಿಕೊಡ್ತೇವೆ.